ಕ್ರಿಸ್ತ ಯೇಸುವಿನಲ್ಲಿ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ವಂದನೆಗಳು. ಟೈಪ್ ಅಂಡ್ ಆಂಟಿಟೈಪ್, ಛಾಯೆ ಮತ್ತು ನಿಜ ಸ್ವರೂಪ. ಛಾಯೆ ಎಂದರೇನು, ನಿಜ ಸ್ವರೂಪ ಎಂದರೇನು ತಿಳಿಯೋಣ. ರೋಮಾಪುರ ಪತ್ರಿಕೆ 15:4 ಪೂರ್ವದಲ್ಲಿ ಬರೆದಿದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರ ಚಿತ್ತವನ್ನು ಆಧರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ಪೂರ್ವದಲ್ಲಿ ಬರೆದಿದ್ದೆಲ್ಲ ಎಂದರೆ ಹಳೆ ಒಡಂಬಡಿಕೆಯಲ್ಲಿ 39 ಪುಸ್ತಕಗಳು ಛಾಯೆ ಆಗಿದೆ. ಆದಿಕಾಂಡದಿಂದ ಹಿಡಿದು ಮಲಾಖಿ ಗ್ರಂಥದವರೆಗೂ ಛಾಯೆ ಆಗಿದೆ. ನಿಜ ಸ್ವರೂಪ ಯಾವುದು ಎಂದರೆ ಹೊಸ ಒಡಂಬಡಿಕೆ, ಇಬ್ರಿಯ 10:1. ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆಯ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದ್ದರಿಂದ ಆ ಧರ್ಮಶಾಸ್ತ್ರವು ವರ್ಷ ವರ್ಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು. ಹಳೆ ಒಡಂಬಡಿಕೆ ಛಾಯೆ ಆಗಿದೆ. ಹೊಸ ಒಡಂಬಡಿಕೆ ನಮ್ಮನ್ನು ಸಿದ್ಧಿಗೆ ತರುವುದಕ್ಕೋಸ್ಕರ ಸತ್ಯವೇದದಲ್ಲಿ ಇರುವಂಥ ಎಲ್ಲ ಅಂಶಗಳನ್ನು ನಮಗೆ ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತರು ನಮಗೆ ನಿಜ ಸ್ವರೂಪ. ಕೊಲೆಸ್ಸದವರಿಗೆ 2:17. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆ ಆಗಿವೆ. ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ಹಳೆ ಒಡಂಬಡಿಕೆಯಲ್ಲಿ ಬರೆದಿರುವ ಘಟನೆಗಳು ಯೇಸು ಕ್ರಿಸ್ತರನ್ನು ಕುರಿತು ಬರೆದಿದ್ದಾರೆ. ಯೇಸು ಕ್ರಿಸ್ತರು ಬಂದು ಈ ಲೋಕದಲ್ಲಿ ಈ ರೀತಿ ಜೀವಿಸಬೇಕು ಎಂದು ಆಧಾರವಾಗಿ ಹಳೆ ಒಡಂಬಡಿಕೆಯಲ್ಲಿ ನಡೆದಂಥ ಘಟನೆಗಳು ಯೇಸು ಕ್ರಿಸ್ತರಿಗೆ ಹೋಲಿಕೆಯಾಗಿದೆ. ಯಾವ ಘಟನೆ ಯೇಸು ಕ್ರಿಸ್ತರಿಗೆ ಹೋಲಿಕೆಯಾಗಿದೆ ಎಂದು ನೋಡುವುದಾದರೆ ಆ ಬ್ರಾಹ್ಮನ ಜೀವನದಲ್ಲಿ ನಡೆದ ಘಟನೆ ಯೇಸು ಕ್ರಿಸ್ತರಿಗೆ ಛಾಯೆ ಆಗಿದೆ. ಸತ್ಯವೇದದಲ್ಲಿ ಈ ಎರಡನ್ನು ಹೋಲಿಕೆ ಮಾಡಿ ನಾವು ಪಾಠವನ್ನು ಕಲಿಯೋಣ. ಅಬ್ರಾಹ್ಮನು ತನ್ನ ವಿಗ್ರಹಾರಾಧನೆ ಮಾಡುವಂಥ ದೇಶದಲ್ಲಿ ಇದ್ದರು. ಇವರು ಹಾಲು ಜೇನು ಅರಿಯುವ ದೇಶಕ್ಕೆ ಬರುತ್ತಾರೆ. ಹಾಲು ಜೇನು ಅರಿಯುವ ದೇಶ ಎಂದರೆ ಇಸ್ರಾಯೇಲ್, ಸಮೃದ್ಧಿಯಾಗಿರುವ ದೇಶ ಎಂದು ಅರ್ಥ. ದೇವರು ಆಜ್ಞೆ ಕೊಟ್ಟ ದೇಶಕ್ಕೆ ಅಬ್ರಾಹ್ಮನು ಬರುತ್ತಾರೆ. ಅಬ್ರಾಹ್ಮನ ಜೊತೆಯಲ್ಲಿ ದೇವರು ಯಾವಾಗ ಮಾತನಾಡಿದರು ಎಂದರೆ ಅಬ್ರಾಹ್ಮನಿಗೆ 75 ಇದ್ದಾಗ. ಮತ್ತೆ ದೇವರು ಅಬ್ರಾಹ್ಮನ ಜೊತೆಯಲ್ಲಿ ಮಾತನಾಡಿದ್ದು 100 ಇದ್ದಾಗ. ಹೆಚ್ಚು ಕಮ್ಮಿ 25 ದೇವರು ಅಬ್ರಾಹ್ಮನ ಜೊತೆಯಲ್ಲಿ ಮಾತನಾಡಿಲ್ಲ. ಅಬ್ರಾಹ್ಮನಿಗೆ ಒಂದು ಕೊರತೆ ಇತ್ತು. ಅವನಿಗೆ ಎಲ್ಲ ಇರುತ್ತದೆ, ಆದರೆ ಮಗು ಇರುವುದಿಲ್ಲ. ದೇವರು ಅಬ್ರಾಹ್ಮನಿಗೆ ಮಗು ಆಗಲಿ ಎಂದು ಆಶೀರ್ವಾದ ಮಾಡುತ್ತಾರೆ. ಆಗ ಇಸಾಕ ಎಂಬ ಮಗ ಹುಟ್ಟುತ್ತಾನೆ. ಅವನನ್ನು ಪ್ರೀತಿಯಿಂದ ಸಾಕಿ ಅವನಿಗೆ ಎಲ್ಲ ವಿದ್ಯೆಯನ್ನು ಕಲಿಸಿದರು. ಅಬ್ರಾಹ್ಮನು ಐಶ್ವರ್ಯವಂತನಾಗಿದ್ದನು. ದೇವರು ಮತ್ತೆ ಅಬ್ರಾಹ್ಮನ ಜೊತೆ ಮಾತನಾಡುತ್ತಾರೆ. ಆದಿಕಾಂಡ 22:1. ಅಬ್ರಾಹ್ಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. ಆಗ ಆತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ದೇವರು ಅಬ್ರಾಹ್ಮನ ಜೊತೆ ಮಾತಾಡಿ ನಿನ್ನ ಒಬ್ಬನೇ ಮಗನನ್ನು ಬಲಿ ಕೊಡು ಎಂದು ಹೇಳಿದಾಗ ಆಗ ಅಬ್ರಾಹ್ಮನು ದೇವರ ಹತ್ತಿರ ಏನೂ ಪ್ರಶ್ನೆ ಮಾಡಲಿಲ್ಲ. ಯಾವುದೇ ರೀತಿ ಯೋಚನೆ ಮಾಡದೆ ದೇವರು ಹೇಳಿದ ಮಾತಿಗೆ ವಿಧೇಯನಾಗಿ ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತಾರೆ. ಮರುದಿನವೇ ಮಗನನ್ನು ಮತ್ತು ಸೇವಕರನ್ನು ಕರೆದುಕೊಂಡು ಬೆಟ್ಟಕ್ಕೆ ಹೋಗುತ್ತಾರೆ. ಬೆಳಗ್ಗೆ ಅಬ್ರಾಹ್ಮನು ಎದ್ದು ಕತ್ತೆಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಓಡಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. ಮೂರನೆಯ ದಿನದಲ್ಲಿ ಅಬ್ರಾಹ್ಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಿತು. ಅಬ್ರಾಹ್ಮನು 3 ಪ್ರಯಾಣ ಮಾಡಿದನು. 3 ಯಾಕೆ ದೇವರು ಕೊಟ್ಟರು ಎಂದರೆ ಅಬ್ರಾಹ್ಮನನ್ನು ಪರೀಕ್ಷೆ ಮಾಡುವುದಕ್ಕೆ. 3 ಅವನ ಮನಸ್ಸು ಬದಲಾವಣೆಯಾಗುತ್ತದ ಎಂದು. ಅವನು ತನ್ನ ಸೇವಕರಿಗೆ ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿ ಇರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವರ ಆರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು. ಆಗ ಅಬ್ರಾಹ್ಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಇಸಾಕನ ಮೇಲೆ ಹೊರಿಸಿ ತನ್ನ ಕೈಯಲ್ಲಿ ಬೆಂಕಿಯನ್ನು ಕತ್ತಿಯನ್ನು ತೆಗೆದುಕೊಂಡು ನಂತರ ಅವರಿಬ್ಬರು ಹೊರಟು ಹೋದರು. ಹೋಗುವಾಗ ಇಸಾಕ ತನ್ನ ತಂದೆಯಾದ ಅಬ್ರಾಹ್ಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಾಹ್ಮನು ಏನು ಮಗನೇ ಅಂದನು. ಇಸಾಕನು ಇಗೋ ಬೆಂಕಿಯು ಕಟ್ಟಿಗೆಯೂ ಉಂಟು,
ಆದರೆ ಹೋಮಕ್ಕೆ ಬೇಕಾದ ಕುರಿ ಎಲ್ಲಿ ಎಂದು ಕೇಳಿದ್ದಕ್ಕೆ ಅಬ್ರಾಹ್ಮನು, ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು. ಅಬ್ರಾಹ್ಮನ ಮನಸ್ಸಿನಲ್ಲಿ ಮಗನನ್ನು ಬಲಿ ಕೊಡುವುದರ ಬಗ್ಗೆ ಯೋಚನೆ ಮಾಡುತ್ತಿರುತ್ತಾನೆ. ಆದರೆ ಇಸಾಕನಿಗೆ ಯಾವ ವಿಚಾರನೂ ಗೊತ್ತಿಲ್ಲ. ದೇವರು ಹೇಳಿದ ಸ್ಥಳಕ್ಕೆ ಅವರು ಸೇರಿದಾಗ ಅಬ್ರಾಹ್ಮನು ಯಜ್ಞವೇದಿಯನ್ನು ಕಟ್ಟಿ ಕಟ್ಟಿಗೆಯನ್ನು ಹೊಟ್ಟಿ ತನ್ನ ಮಗನಾದ ಇಸಾಕನ ಕೈ ಕಾಲುಗಳನ್ನು ಬಿಗಿದು ಅವನನ್ನು ವೇದಿಯಲ್ಲಿ ಕಟ್ಟಿಗೆಯ ಮೇಲೆ ಇಟ್ಟನು. ಅಬ್ರಾಹ್ಮನಿಗೆ ಇಸಾಕ ಹುಟ್ಟಿದ್ದು ಅಬ್ರಾಹ್ಮನಿಗೆ 101ನೇ ವರ್ಷ ಇದ್ದಾಗ ಇಸಾಕ ಹುಟ್ಟಿದ್ದು. ಶ್ರೀಮಂತನಾಗಿದ್ದ ಅಬ್ರಾಹ್ಮನು ತನ್ನ ಒಬ್ಬನೇ ಮಗನನ್ನು ಎಷ್ಟು ಚೆನ್ನಾಗಿ ಸಾಕಿರುತ್ತಾರೆ. ಅವನಿಗೆ ಏನೂ ತೊಂದರೆಯಾಗದ ರೀತಿಯಲ್ಲಿ ಇಸಾಕನನ್ನು ಗಟ್ಟಿಮುಟ್ಟಾಗಿ ಅಬ್ರಾಹ್ಮನು ಸಾಕಿರುತ್ತಾನೆ. ಕೈಕಾಲು ಕಟ್ಟುತ್ತಾರೆ ಎಂದರೆ ನಾನೇ ಬಲಿ, ನಮ್ಮ ಅಪ್ಪ ನನ್ನೇ ಬಲಿ ಕೊಡುತ್ತಾರೆ ಎಂದು ತಿಳಿದಿದ್ದನು. ಇಸಾಕ ಮನಸ್ಸು ಮಾಡಿದರೆ ವಯಸ್ಸಾಗಿರುವ ಅಬ್ರಾಹ್ಮನನ್ನು ತಳ್ಳಿ ಪರ್ವತದಿಂದ ಓಡಿ ಬರುವುದಿತ್ತು. ಆದರೆ ಇಸಾಕ ಎಷ್ಟು ವಿಧೇಯನಾಗಿದ್ದರು ಎಂದರೆ ಅವರ ಅಪ್ಪ ಬಲಿಪೀಠದ ಮೇಲೆ ಇಟ್ಟರೂ ಸುಮ್ಮನಿದ್ದರು. ಅಬ್ರಾಹ್ಮನು ಕತ್ತಿಯನ್ನು ಎತ್ತಿ ಇನ್ನೇನು ಇಸಾಕನನ್ನು ಕಡಿಯಬೇಕು. ಅಷ್ಟರಲ್ಲಿ ಯಹೋವನ ದೂತನು ಆಕಾಶದೊಳಗಿಂದ ಅಬ್ರಾಹ್ಮನೇ ಅಬ್ರಾಹ್ಮನೇ ಎಂದು ಕರೆದನು. ಅದಕ್ಕೆ ಅಬ್ರಾಹ್ಮನು, ಇಗೋ ಇದ್ದೇನೆ ಅಂದನು. ನಿನ್ನ ಮಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ. ನಿನ್ನ ಒಬ್ಬನೇ ಮಗನನ್ನು ನನಗೆ ಅರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂದು ಈಗ ತಿಳಿದು ಬಂತು ಎಂದು ಹೇಳಿದರು. ಅಬ್ರಾಹ್ಮನು ಕಣ್ಣೆತ್ತಿ ನೋಡಿದಾಗ ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿದನು. ನಂತರ ದೇವರು ದೊಡ್ಡ ವಾಗ್ದಾನವನ್ನು ಕೊಡುತ್ತಾರೆ. ತನ್ನ ಮೇಲೆ ಆಣೆ ಇಟ್ಟುಕೊಂಡು ಹೇಳುತ್ತಾರೆ, ನಿನ್ನ ಸಂತತಿ ಮುಖಾಂತರ ಎಲ್ಲರನ್ನು ಆಶೀರ್ವಾದ ಮಾಡುತ್ತೇನೆ ಎಂದು. ಅಬ್ರಾಹ್ಮನಿಗೆ ವಿಶೇಷವಾದಂಥ ಒಡಂಬಡಿಕೆಯನ್ನು ದೇವರು ಮಾಡುತ್ತಾರೆ. ಒಡಂಬಡಿಕೆ ಎಂದರೆ ಮೊದಲು ಸುವಾರ್ತೆ ಸಾರಿದ್ದು ದೇವರು ಅಬ್ರಾಹ್ಮನಿಗೆ. ಸರಿ, ಈಗ ಛಾಯೆ ಮತ್ತು ನಿಜ ಸ್ವರೂಪ ಎಂದರೆ ಏನು ಎಂದು ನೋಡೋಣ. ಹಳೆ ಒಡಂಬಡಿಕೆಯಲ್ಲಿ ಬರೆದಿರುವುದೆಲ್ಲ ನಿದರ್ಶನವಾಗಿದೆ. ಅಬ್ರಾಹ್ಮನನ್ನು ಯಾರಿಗೆ ಸೂಚನೆಯಾಗಿದ್ದಾನೆ ಎಂದರೆ ತಂದೆಯಾದ ದೇವರಿಗೆ. ಇಸಾಕ ಯಾರಿಗೆ ಸೂಚನೆ ಎಂದರೆ ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತರಿಗೆ ಸೂಚನೆಯಾಗಿದ್ದಾರೆ. ತಂದೆಯಾದ ದೇವರು ಇದೇ ರೀತಿ ತನ್ನ ಮಗನನ್ನು ಬಲಿ ಕೊಟ್ಟರು. ಅಬ್ರಾಹ್ಮನು ಮಗನನ್ನು ತುಂಬಾ ಪ್ರೀತಿ ಮಾಡುತ್ತಿದ್ದನು. ಅದೇ ರೀತಿ ತಂದೆ ದೇವರು ಮತ್ತು ಯೇಸು ಕ್ರಿಸ್ತರಿಗೆ ಇದ್ದಂಥ ಸಂಬಂಧ ಯಾವ ರೀತಿ ಇತ್ತು ಎಂದರೆ ಜ್ಞಾನೋಕ್ತಿಗಳು 8:30-31 ವಚನ, ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ ಯಾವಾಗಲೂ ಆತನ ಮುಂದೆ ವಿನೋದಿಸುತ್ತಾ ಆತನ ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ ಮಾನವ ಸಂತಾನದಲ್ಲಿ ಹರ್ಷಿಸುತ್ತಾ ಇದ್ದೇನು. ಯಾವ ರೀತಿ ಇಸಾಕನು ಅಬ್ರಾಹ್ಮನ ಜೊತೆಯಲ್ಲಿ ಆಟವಾಡುತ್ತಾ ಸಂತೋಷವಾಗಿದ್ದರೋ ಇದೇ ರೀತಿ ತಂದೆಯಾದ ದೇವರ ಮುಂದೆ ಯೇಸು ಕ್ರಿಸ್ತರು ಶಿಲ್ಪಿಯಾಗಿದ್ದುಕೊಂಡು ಮಾನವ ಸಂತಾನದಲ್ಲಿ ಸಂತೋಷವಾಗಿದ್ದರು. ದೊಡ್ಡ ಐಶ್ವರ್ಯವಂತನು ಅಬ್ರಾಹ್ಮನು. ಲೋಕಕ್ಕೆ ಸೃಷ್ಟಿಕರ್ತನು ನಮ್ಮ ತಂದೆಯಾದ ದೇವರು. ಅಬ್ರಾಹ್ಮನನ್ನು ಮಗನಿಗೋಸ್ಕರ ಎಲ್ಲ ಮಾಡಿದ್ದು, ತಂದೆಯಾದ ದೇವರು ಯೇಸು ಕ್ರಿಸ್ತರಿಗೋಸ್ಕರ ಎಲ್ಲ ಸೃಷ್ಟಿ ಮಾಡಿದ್ದು. ದೇವರು ಅಬ್ರಾಹ್ಮನಿಗೆ ಪರೀಕ್ಷೆ ಮಾಡಿದರು, ನೀನು ತುಂಬಾ ಪ್ರೀತಿ ಮಾಡಿದ್ದ ನಿನ್ನ ಒಬ್ಬನೇ ಮಗನನ್ನು ನನಗಾಗಿ ಬಲಿ ಕೊಡು. ಅದೇ ರೀತಿ ಯೋಹಾನ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು. ಅಬ್ರಾಹ್ಮನಿಗೆ ಯಾವಾಗ ದೇವರು ಹೇಳಿದ್ದರೋ ಆವಾಗನೇ ತನ್ನ ಮನಸ್ಸಿನಲ್ಲಿ ಬಲಿ ಕೊಟ್ಟ ರೀತಿ ಅದು ಕ್ರಿಯೆಯಲ್ಲಿ ತೋರಿಸುವುದಕ್ಕೋಸ್ಕರ ದೇವರು 3 ದಿನ ನಡೆಸಿ ಪರೀಕ್ಷೆ ಮಾಡಿದರು. ಅಂದರೆ ಅಬ್ರಾಹ್ಮನನ್ನು ತನ್ನ ಮಗನನ್ನು ಬಲಿ ಕೊಡಬೇಕು ಎಂದು ಮನಸ್ಸಿನಲ್ಲಿ ತೀರ್ಮಾನ ಮಾಡಿಕೊಂಡಿದ್ದ. ಅದೇ ರೀತಿ ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಸಾಯುವುದಕ್ಕಿಂತ ಮುಂಚೆನೆ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತರನ್ನು ಎಲ್ಲರ ವಿಮೋಚನೆಗಾಗಿ ಬಲಿ ಕೊಡಬೇಕು ಎಂದು ತೀರ್ಮಾನಿಸಿದ್ದರು. ಪ್ರಕಟಣೆ 13:8 ವಚನ, ಜಗದುತ್ಪತ್ತಿಗೆ ಮೊದಲೇ ಕುಯ್ಯಲ್ಪಟ್ಟ ಕುರಿಯಾದತನು ಅಬ್ರಾಹ್ಮನು 3 ದಿನ ಪ್ರಯಾಣ ಮಾಡುತ್ತಾರೆ. ಅದೇ ರೀತಿ ಯೇಸು ಕ್ರಿಸ್ತರು ತನ್ನ 30ನೇ ವಯಸ್ಸಿನಲ್ಲಿ ಬೋಧನೆಯನ್ನು ಶುರು ಮಾಡಿದರು. 33 ವರ್ಷ ಸೇವೆ ಮಾಡಿದರು. ತನ್ನ ಪ್ರಾಣವನ್ನು ಯಜ್ಞಕ್ಕೆ ಕೊಡಲು ಓರಿಯ ಬೆಟ್ಟವನ್ನು ಹತ್ತುವಾಗ ಇಸಾಕನು ಅವನ ಕಟ್ಟಿಗೆಯನ್ನು ಎತ್ತುಕೊಂಡು ಹೋದನು. ಇದೇ ಪ್ರಕಾರ ಯೇಸು ಕ್ರಿಸ್ತರು ಗೋಲ್ಗುತ್ತ ಬೆಟ್ಟವನ್ನು ಹತ್ತುವಾಗ
ತನ್ನ ಪ್ರಾಣವನ್ನು ಕೊಡುವುದಕ್ಕೆ ಶಿಲುಬೆಯನ್ನು ಎತ್ತುಕೊಂಡು ಹೋದರು. ಇಸಾಕನನ್ನು ಬಲಿಪೀಠದ ಮೇಲೆ ಮಲಗಿಸುವಾಗ ಇಸಾಕ ಅವನ ಅಪ್ಪನನ್ನು ಹೊಡೆದು ಹೋಗಬಹುದಿತ್ತು, ಆದರೆ ಹೋಗಲಿಲ್ಲ, ಸುಮ್ಮನೆ ಇದ್ದ. ಇದೇ ರೀತಿ ಯೇಸುಕ್ರಿಸ್ತರು ಶಿಲುಬೆಯಿಂದ ಬರಲಿಲ್ಲ. ಜನರು ನೀನು ದೇವರ ಮಗನಾಗಿದ್ದರೆ ಶಿಲುಬೆಯಿಂದ ಇಳಿದು ಬಾ ಎಂದರು, ಆದರೆ ಕ್ರಿಸ್ತರು ಬರಲಿಲ್ಲ. ಯೇಸುಕ್ರಿಸ್ತರು ಬಂದಿರುವುದೇ ಎಲ್ಲರಿಗೂ ರಕ್ಷಣೆ ಕೊಡುವುದಕ್ಕೆ. ಇಸಾಕನು ಅವರ ಅಪ್ಪನನ್ನು ತಳ್ಳಿ ಹೋಗಿದ್ದರೆ ದೇವರ ವಾಗ್ದಾನವನ್ನು ಮಾಡುತ್ತಿರಲಿಲ್ಲ. ಯೇಸುಕ್ರಿಸ್ತರು ಶಿಲುಬೆಯ ಮೇಲೆಯಿಂದ ಕೆಳಗೆ ಬಂದಿದ್ದರೆ ಆಶೀರ್ವಾದ ಇರುತ್ತಿರಲಿಲ್ಲ, ಎಲ್ಲರಿಗೂ ವಿಮೋಚನೆ ಸಿಗುತ್ತಿರಲಿಲ್ಲ. ಇಸಾಕನನ್ನು ಸಾಯಿಸುವುದಕ್ಕೆ ಕತ್ತಿ ಎತ್ತಿದ ಎಂದರೆ ಮನಸ್ಸಿನಲ್ಲಿ ಸಾಯಿಸಿದ ಹಾಗೆ, ಯಜ್ಞ ಕೊಟ್ಟ ಹಾಗೆ. ಅಬ್ರಾಹ್ಮನು ಇಸಾಕನನ್ನು ಮರಣದಿಂದ ಪಡೆದುಕೊಂಡ. ಇದೇ ರೀತಿ ಇಬ್ರಿಯ 11:17-19 ತನ್ನ ಮಗನನ್ನು ಸತ್ತರೂ ದೇವರು ಅವನನ್ನು ಬದುಕಿಸಿ ಸಮರ್ಥನಾಗಿದ್ದಾನೆಂದು ತಿಳಿದುಕೊಂಡು ಮತ್ತು ಸತ್ತವರಡಿಗೆಯಿಂದಲೇ ಜೀವಿತನಾಗಿ ಬಂದವನಂತೆ ಅವನನ್ನು ಹೊಂದಿದನು. ಅದೇ ರೀತಿ ಯೇಸುಕ್ರಿಸ್ತರು ಶಿಲುಬೆಯ ಮೇಲೆ ಪ್ರಾಣ ಬಿಟ್ಟರು, ಮೂರನೇ ದಿನದಲ್ಲಿ ಪುನರುತ್ಥಾನ ಆಗಿ ಬಂದರು. ಇದು ಛಾಯೆ ಸ್ವರೂಪ. ಇಸಾಕನು ಮದುವೆ ವಯಸ್ಸಿಗೆ ಬರುತ್ತಾನೆ. ಆಗ ಅಬ್ರಾಹ್ಮನು ಇಸಾಕನಿಗೆ ಮದುವೆ ಮಾಡುವುದಕ್ಕೆ ಹೆಣ್ಣನ್ನು ಹುಡುಕುವುದಕ್ಕೆ, ತನ್ನ ಸ್ವಂತ ಊರಿನಲ್ಲಿ ಸ್ವಂತ ಜನರಲ್ಲಿ ಹುಡುಗಿಯನ್ನು ಹುಡುಕುವುದಕ್ಕೆ ತನ್ನ ಸೇವಕನಾದ ಎಲಿಯೇಜರ್ಗೆ ಹೇಳುತ್ತಾನೆ, ಇಸಾಕನಿಗೋಸ್ಕರ ನಾನು ಹೇಳಿದ ಜಾಗಕ್ಕೆ ಹೋಗಿ ಹುಡುಗಿಯನ್ನು ಇಸಾಕನಿಗೆ ಹೆಂಡತಿಯಾಗಿ ತೆಗೆದುಕೊಂಡು ಬಾ ಎಂದು ಹೇಳಿ ಕಳಿಸುತ್ತಾನೆ. ನಂತರ ಆ ಸೇವಕನು ತನ್ನ ದನಿಯ 10 ಒಂಟೆಗಳನ್ನು ಸಿದ್ಧ ಮಾಡಿ ದನಿಯ ಆಸ್ತಿಯಿಂದ ಶ್ರೇಷ್ಠವಾದ ಒಡವೆಗಳನ್ನು ತೆಗೆದುಕೊಂಡು ಅರಾಮ್ ಸೀಮೆಗೆ ಬರುತ್ತಾನೆ. ಅಲ್ಲಿ ಮಂಡಿ ಊರಿ ಪ್ರಾರ್ಥನೆ ಮಾಡಿ, ದೇವರೇ, ನನ್ನ ಯಜಮಾನನ ಮಗನಿಗೆ ಒಳ್ಳೆಯ ಹೆಣ್ಣನ್ನು ತೋರಿಸು. ಈ ಬಾವಿಯಲ್ಲಿ ಯಾವ ಹುಡುಗಿ ನನಗೆ ಮತ್ತು ಒಂಟೆಗಳಿಗೆ ನೀರು ಕುಡಿಯುವುದಕ್ಕೆ ಕೊಡುತ್ತಾಳೋ ಅವಳೇ ನಿನ್ನ ದಾಸನಾದ ಇಸಾಕನಿಗೆ ನೀನು ನೇಮಿಸಿರುವ ಕನ್ಯೆ ಆಗಲಿ. ನನ್ನ ದನಿಯ ಮೇಲೆ ನಿನ್ನ ದಯೆ ಇದೆ ಎಂದು ಗೊತ್ತಾಗುವುದು ಅಂದನು. ಅವನು ಹೀಗೆ ಅಂದುಕೊಳ್ಳುತ್ತಿರುವಾಗಲೇ ಅಬ್ರಾಹ್ಮನ ತಮ್ಮನಾದ ನಾಹೋರನ ಹೆಂಡತಿಯಾಗಿರುವ ಮಿಲ್ಕಾಳ ಮಗನಾದ ಬೆತವೇಲನಿಗೆ ಹುಟ್ಟಿದ ರೆಬೆಕ್ಕಳು ನೀರಿನ ಕೊಡವನ್ನು ತೆಗೆದುಕೊಂಡು ಬಾವಿಯ ಬಳಿಗೆ ಬರುತ್ತಾಳೆ. ನೀರನ್ನು ತುಂಬಿಕೊಂಡು ಮೇಲಕ್ಕೆ ಬರುವಾಗ ಆ ಸೇವಕನು ಓಡಿ ಬಂದು ಹೆದರುಕೊಂಡು, ಅಮ್ಮ, ದಯಮಾಡಿ ನನಗೆ ಸ್ವಲ್ಪ ನೀರನ್ನು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿಕೊಳ್ಳಲು, ಆಕೆ ಕುಡಿಯಪ್ಪ ಎಂದು ತಕ್ಷಣ ನೀರು ಕೊಡುತ್ತಾಳೆ. ಕೊಟ್ಟ ಮೇಲೆ ನಾನು ನಿನ್ನ ಒಂಟೆಗಳಿಗೂ ಬೇಕಾದಷ್ಟು ನೀರು ತಂದು ಕೊಡುತ್ತೇನೆ ಎಂದು ಒಂಟೆಗಳಿಗೂ ನೀರು ಕುಡಿಸುತ್ತಾಳೆ. ಒಂದು ಒಂಟೆ ಹೆಚ್ಚು ಕಮ್ಮಿ 50 ಬಿನಿಗೆಯಷ್ಟು ನೀರು ಕುಡಿಯುತ್ತದೆ. ಹಾಗಾದರೆ 10 ಒಂಟೆ ಎಷ್ಟು ನೀರು ಕುಡಿಯುತ್ತದೆ ಎಂದರೆ 500 ಬಿನಿಗೆಯಷ್ಟು. ರೆಬೆಕ್ಕಳು ಬಾವಿಯಿಂದ ನೀರು ಸೇದು ತಂದು ಒಂಟೆಗೆ ಕುಡಿಯುವುದಕ್ಕೆ ಕೊಡುತ್ತಾಳೆ. ಇದನ್ನು ಎಲಿಯೇಜರ್ ನೋಡಿ ಏನೂ ಮಾತನಾಡದೆ ಆಕೆಯನ್ನು ದೃಷ್ಟಿಸಿ ನೋಡುತ್ತಾನೆ. ನಂತರ ರೆಬೆಕ್ಕಳಿಗೆ 1/2 ತೊಳೆಯ ತೂಕವುಳ್ಳ ಒಂದು ಚಿನ್ನದ ಮೂಗುತಿಯನ್ನು, ಆಕೆಯ ಕೈಗಳಿಗೆ 10 ತೊಳೆಯ ತೂಕವುಳ್ಳ 2 ಚಿನ್ನದ ಬಳೆಗಳನ್ನು ಕೊಟ್ಟು, ನೀನು ಯಾರ ಮಗಳು, ದಯವಿಟ್ಟು ನನಗೆ ಹೇಳು, ನಿನ್ನ ತಂದೆಯ ಮನೆಯಲ್ಲಿ ನಾವು ಇಳುಕೊಳ್ಳುವುದಕ್ಕೆ ಸ್ಥಳ ಇದೆಯಾ ಎಂದು ಕೇಳುತ್ತಾನೆ. ಆಗ ರೆಬೆಕ್ಕಳು ಹೌದು ಇದೆ, ಬನ್ನಿ ಎಂದು ಕರೆದುಕೊಂಡು ಹೋಗುತ್ತಾಳೆ. ಎಲಿಯೇಜರನು ನಾನು ಅಬ್ರಾಹ್ಮನ ಸೇವಕನು ಎಂದು ಹೇಳಿ ದನಿಯ ವಿಚಾರವನ್ನೆಲ್ಲ ಹೇಳುತ್ತಾನೆ. ದನಿಯ ಮಗನಾದ ಇಸಾಕನಿಗೆ ನಿಮ್ಮ ಮಗಳನ್ನು ಮದುವೆ ಮಾಡಿಕೊಡಿ ಎಂದು ಹೇಳಿದನು. ಆಗ ಲಾಬೋನನು ರೆಬೆಕ್ಕಳನ್ನು ಕರೆದು ನಿನಗೆ ಇಷ್ಟ ಇದೆಯಾ ಮದುವೆ ಮಾಡಿಕೊಳ್ಳುವುದಕ್ಕೆ ಎಂದು ಕೇಳಿದಾಗ, ಆಗ ರೆಬೆಕ್ಕಳು ಹೌದು ಎನ್ನುತ್ತಾಳೆ. ಆಗ ಲಾಬೋನನು ಯಹೋವನು ಹೇಳಿದಂತೆ ಆಕೆ ನಿನ್ನ ದನಿಯ ಮಗನಿಗೆ ಹೆಂಡತಿಯಾಗಲಿ ಅಂದನು. ಆಗ ಎಲಿಯೇಜರ್ ತಾನು ತಂದಿದ್ದ ಬೆಳ್ಳಿ ಬಂಗಾರದ ಒಡವೆಗಳನ್ನು ವಸ್ತ್ರಗಳನ್ನು ರೆಬೆಕ್ಕಳಿಗೆ ಕೊಡುತ್ತಾನೆ. ಆ ದಿನ ಅಲ್ಲೇ ಇದ್ದು ಮರುದಿನ ಅವರ ದಾಸಿಯರ ಸಂಗಡ ರೆಬೆಕ್ಕಳು 10 ಒಂಟೆಗಳ ಮೇಲೆ ಇಸಾಕನನ್ನು ಭೇಟಿ ಮಾಡುವುದಕ್ಕೆ ಬರುತ್ತಾಳೆ. ಇಸಾಕನನ್ನು ನೋಡಿದ ತಕ್ಷಣ ರೆಬೆಕ್ಕಳು ಮುಸುಕು ಹಾಕಿಕೊಂಡಳು. ಇಲ್ಲಿಯವರೆಗೂ ಇಸಾಕನ ಮದುವೆ ಕುರಿತು ನೋಡಿದೆವು. ಇದೆಲ್ಲ ಛಾಯೆ, ನಿಜ ಸ್ವರೂಪ ಯಾವುದು ಎಂದು ನೋಡೋಣ. ಅಬ್ರಾಹ್ಮನು ಎಂದರೆ ತಂದೆಯಾದ ದೇವರಿಗೆ ಛಾಯೆ, ಇಸಾಕ ಎಂದರೆ ಯೇಸುಕ್ರಿಸ್ತರಿಗೆ ಛಾಯೆ, ರೆಬೆಕ್ಕ ಎಂದರೆ ಸಭೆಗೆ ಛಾಯೆ. ರೆಬೆಕ್ಕ ಎಂದರೆ ಇಸಾಕನ ಹೆಂಡತಿ, ಅಂದರೆ ಯೇಸುಕ್ರಿಸ್ತರ ಮೊದಲಗಿತ್ತಿ ಯಾರು ಎಂದರೆ ಸಭೆ. ಹಾಗಾದರೆ ಯೇಸುಕ್ರಿಸ್ತರಿಗೂ ಸಭೆಗೆ ಮದುವೆ ಆಗುತ್ತದ ಎಂದರೆ ಹೌದು. ಪ್ರಕಟಣೆ 19:7. ಯಜ್ಞದ ಕುರಿಯಾದ ಆತನ ವಿವಾಹ ಕಾಲವು ಬಂತು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ.
ಇಸಾಕನಿಗೂ ರೆಬೆಕ್ಕಳಿಗೂ ವಿವಾಹ ಕಾಲ ಬಂತು. ಮದುವೆ ಆಗುವುದಕ್ಕೆ ಸಿದ್ಧ ಮಾಡಿಕೊಂಡಿದ್ದಾಳೆ. ಇದೇ ಪ್ರಕಾರ ಸಭೆಗೂ ಯೇಸು ಕ್ರಿಸ್ತರಿಗೂ ಮುಂದೆ ವಿವಾಹವಾಗುತ್ತದೆ. ರೆಬೆಕ್ಕಳನ್ನು ಕರೆದುಕೊಂಡು ಬರುವುದಕ್ಕೆ ಅಬ್ರಾಮನು ತನ್ನ ಮನೆಯಲ್ಲಿ ಇದ್ದ ಹಿರಿಯ ಸೇವಕನಾದ ಎಲಿಯೇಜರ್ನನ್ನು ಕಳುಹಿಸುತ್ತಾನೆ. ಅದೇ ಪ್ರಕಾರ ಲೋಕದಲ್ಲಿ ಇರುವಂಥ ಎಲ್ಲ ಜನಗಳಿಂದ ಸಭೆಯನ್ನು ಆಯ್ಕೆ ಮಾಡುತ್ತಿದ್ದಾರೆ. ಹೇಗೆಂದರೆ ಪವಿತ್ರಾತ್ಮನ ಮುಖಾಂತರ. ಪವಿತ್ರಾತ್ಮನನ್ನು ಕಳಿಸಿ ಲೋಕದಲ್ಲಿ ಸಭೆ ಜನರನ್ನು ಆಯ್ಕೆ ಮಾಡುತ್ತಿದ್ದಾರೆ. 1 ಪೇತ್ರ 3:3-5 ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರೋ. ಜಡೆ ಎಣೆದುಕೊಳ್ಳುವುದು, ಚಿನ್ನದ ಒಡಬೆಯನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಾಂಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಾಂಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ರೆಬೆಕ್ಕಾ ಸಾಧಾರಣವಾಗಿದ್ದಳು. ಅವಳು ಯಾವ ಒಡಬೆನೂ ಹಾಕಿರಲಿಲ್ಲ. ರೆಬೆಕ್ಕಳಿಗೆ ಎಲಿಯೇಜರ್ ಮೂಗುತ್ತಿ ಬಳೆಯನ್ನು ಕೊಡುತ್ತಾನೆ. ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಾಂಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ದೇವರ ಮಕ್ಕಳಲ್ಲಿ ಈ ರೀತಿಯಾದ ಗುಣಗಳು ಇರಬೇಕು. ಇದನ್ನೇ ದೇವರು ಎದುರು ನೋಡುವಂಥ ಗುಣ. ನಮ್ಮ ನಡತೆಯನ್ನು ಮತ್ತೊಬ್ಬರು ನೋಡಿ ದೇವರನ್ನು ಮಹಿಮೆ ಪಡಿಸಬೇಕು. 1 ಪೇತ್ರ 2:12 ನಿಮ್ಮ ನಡವಳಿಕೆಯು ಅನ್ಯಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ. ನಿಮ್ಮ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ದೇವರನ್ನು ಕೊಂಡಾಡುವರು. ರೆಬೆಕ್ಕಾ ಕುರಿಯುವುದಕ್ಕೆ ನೀರು ಕೊಡುತ್ತಾಳೆ. ನೀರು ಎಂದರೆ ಬೈಬಲ್ನಲ್ಲಿ ಅರ್ಥ ಸತ್ಯ. 4:14 ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದಿಗೂ ನೀರೆರಿಕೆ ಆಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿರುವುದು, ನಿತ್ಯ ಜೀವವನ್ನು ಉಂಟು ಮಾಡುವುದು. ಇದು ಸತ್ಯದ ಬಗ್ಗೆ ಹೇಳುತ್ತಿರುವುದು. ಸಮರ್ಯ ಶ್ರೀಗೆ ಹೇಳುತ್ತಾರಲ್ಲ, ನಾನು ಕೊಡುವ ನೀರು ಕುಡಿದರೆ ನಿನಗೆ ದಾಹನೆ ಆಗುವುದಿಲ್ಲ ಎಂದು. ನಾನು ಕೊಡುವ ಸತ್ಯ ನಿತ್ಯ ಜೀವವನ್ನು ಉಂಟು ಮಾಡುವುದು. ರೆಬೆಕ್ಕಾ ಬಾವಿಯಿಂದ ನೀರನ್ನು ಸೇದಿ ಸೇದಿ ಹಾಕಿದಳು. ಅವಳು ಸುಸ್ತು ಆಗಲಿಲ್ಲ, ಬೇಜಾರು ಆಗಲಿಲ್ಲ. ಇದೇ ರೀತಿ ದೇವರ ಮಕ್ಕಳಿಗೆ ಸತ್ಯದ ಬಗ್ಗೆ ಆಸಕ್ತಿ ಇರಬೇಕು. ದೇವರ ವಾಕ್ಯವನ್ನು ಓದಿ ಮತ್ತೊಬ್ಬರಿಗೆ ಸತ್ಯವನ್ನು ಹೇಳುವ ಆಸಕ್ತಿ ನಮ್ಮಲ್ಲಿ ಇರಬೇಕು. ದೇವರು ನಮ್ಮ ಗುಣಗಳನ್ನು ನೋಡಿ ಮೆಚ್ಚಿಕೊಳ್ಳುವ ರೀತಿ ಇರಬೇಕು. ಇದನ್ನೇ ರೆಬೆಕ್ಕಳಲ್ಲಿ ನೋಡಿದ್ದು. ಇವಳೇ ಸರಿಯಾದ ಕನ್ಯೆ ಇಸಾಕನಿಗೆ. ಅದೇ ಥರ ನಮಗೂ ಯೇಸು ಕ್ರಿಸ್ತರಿಗೂ ಎಂಗೇಜ್ಮೆಂಟ್ ಆಗಿದೆ. 2 ಕೊರಿಯಂಥ 11:2 ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ನಿಕೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದ್ದೇನಲ್ಲ. ರೆಬೆಕ್ಕಾ ಶುದ್ಧ ಕನ್ನಿಕೆಯಾಗಿದ್ದಳು. ಅವಳು ಯಾವ ಪುರುಷನನ್ನು ಅರಿಯಲಿಲ್ಲ. ಅದೇ ರೀತಿ ಯೇಸು ಕ್ರಿಸ್ತರನ್ನು ಬಿಟ್ಟು ಬೇರೆ ಯಾರನ್ನು ನೋಡಬಾರದು. ಯೇಸು ಕ್ರಿಸ್ತರೇ ನಮ್ಮ ಕರ್ತನು, ಅವರೇ ನಮ್ಮ ರಾಜಾದಿರಾಜನು. ಎಲಿಯೇಜರ್ ಚಿನ್ನ, ಬೆಳ್ಳಿ ಮತ್ತು ವಸ್ತ್ರಗಳನ್ನು ಕೊಡುತ್ತಾರೆ. ಚಿನ್ನ ಎಂದರೆ ದೈವಿಕ ಸ್ವಭಾವ, ದೇವರ ಸ್ವಭಾವ. ದೇವರು ಸಭೆಗೆ ದೈವಿಕ ಸ್ವಭಾವ ಕೊಡುತ್ತಾರೆ. ಬೆಳ್ಳಿ ಎಂದರೆ ಕೀರ್ತನೆ 12:6 ಯಹೋವನ ಮಾತುಗಳು ಯಥಾರ್ಥವಾದವುಗಳೇ. ಅವು 7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿಯೋಪಾದಿಯಲ್ಲಿ ಇವೆ. ಬೆಳ್ಳಿ ಎಂದರೆ ಸತ್ಯ. ಇದನ್ನೇ ದೇವರ ಮಕ್ಕಳಿಗೆ ದೇವರು ಕೊಟ್ಟಿರುವುದು. ವಸ್ತ್ರ ಎಂದರೆ ಪ್ರಕಟಣೆ 19:8 ಆ ನಾರುಮಡಿ ಅಂದರೆ ದೇವಜನರ ಸತ್ಕಾರ್ಯಗಳೇ. ಸತ್ಕಾರ್ಯ ಎಂದರೆ ನೀತಿ ಕಾರ್ಯಗಳು ಎಂದು ಅರ್ಥ. ಯೇಸು ಕ್ರಿಸ್ತರನ್ನು ನಂಬಿದ್ದರಿಂದ ನಾವೆಲ್ಲರೂ ನೀತಿವಂತರಾಗಿದ್ದೇವೆ. ಓಲೆ ಕೊಟ್ಟರು ಎಂದರೆ ಮತ್ತಾಯ 13:16 ನಿಮ್ಮ ಕಿವಿ ಕೇಳುತ್ತವೆ, ಆದ್ದರಿಂದ ನೀವು ಧನ್ಯರು. ಯಾಕೆಂದರೆ ಎಷ್ಟೋ ಜನಕ್ಕೆ ಈ ಸತ್ಯ ಕೇಳುವುದಕ್ಕೆ ಕಿವಿ ಇಲ್ಲ. ಕಿವಿ ಇದೆ, ಆದರೆ ದೇವರ ವಾಕ್ಯ ಕೇಳುವುದಕ್ಕೆ ಕಿವಿ ಇಲ್ಲ. ಈ ಕಿವಿ ನಮಗೆ ದೇವರು ಕೊಟ್ಟಿದ್ದಾರೆ ಎಂದರೆ ನಾವು ಧನ್ಯರು. ಈ ಸತ್ಯವನ್ನು ದೇವರು ಎಲ್ಲರಿಗೂ ತಿಳಿಸಿಲ್ಲ. ಕರೆಯಲ್ಪಟ್ಟವರು ಅನೇಕ ಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ಎಷ್ಟೋ ಜನ ಹುಡುಗಿಯರು ಇದ್ದರು, ಆದರೆ ಯಾರು ಸಿಕ್ಕಿದರು ಎಂದರೆ ರೆಬೆಕ್ಕಾ ಮಾತ್ರ ಸಿಕ್ಕಿದಳು. ಆಮೇಲೆ ಬಳೆ ಕೊಡುತ್ತಾರೆ. ಬಳೆ ಎಂದರೆ ಸತ್ಯವೇದದಲ್ಲಿ ಪ್ರಸಂಗಿ 9:10 ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನೀನು ಪೂರ್ಣ ಶಕ್ತಿಯಿಂದ ಮಾಡು. ನಮಗೆ ದೇವರ ಸೇವೆ ಮಾಡುವುದಕ್ಕೆ ಕೃಪೆ ಕೊಟ್ಟಿದ್ದಾರೆ. ರೆಬೆಕ್ಕಾ 10 ಒಂಟೆಗಳ ಮೇಲೆ ಪ್ರಯಾಣ ಮಾಡಿದಳು. ಇದರ ಅರ್ಥ ಸತ್ಯವೇದದಲ್ಲಿ ಇರುವ 10 ಪ್ರಮುಖವಾದ ಉಪದೇಶಗಳು. ಇಸಾಕನನ್ನು ನೋಡುವುದಕ್ಕೆ ರೆಬೆಕ್ಕಾ ಹೋದಳು. ಇದೇ ರೀತಿ ಯೇಸು ಕ್ರಿಸ್ತರನ್ನು ನೋಡುವುದಕ್ಕೆ ನಾವು ಹೋಗಬೇಕು. ಸತ್ಯವೇದನೆ ನಮ್ಮನ್ನು ಕ್ರಿಸ್ತರ ಹತ್ತಿರ ಕರೆದುಕೊಂಡು ಹೋಗುವುದು. ನಮ್ಮ ನಂಬಿಕೆ ಸತ್ಯವೇದದ ಮೇಲೆ ಇರಬೇಕು. ರೆಬೆಕ್ಕಾ ದೂರದಿಂದ ಇಸಾಕನನ್ನು ನೋಡುತ್ತಾಳೆ.
ಸಂಧ್ಯೆ ಸಮಯದಲ್ಲಿ ಇಸಾಕ ನಡೆದುಕೊಂಡು ಬರುತ್ತಿರ್ತಾನೆ. ಸಂಧ್ಯೆ ಎಂದರೆ ಯುಗದ ಅಂತ್ಯ. ಯುಗದ ಅಂತ್ಯದಲ್ಲಿ ಎರಡನೇ ಬರುವಿಕೆಯಲ್ಲಿ ಯೇಸು ಕ್ರಿಸ್ತರು ಬರುತ್ತಾರೆ. ಯೇಸು ಕ್ರಿಸ್ತರನ್ನು ಎಲ್ಲರೂ ನೋಡುವುದಕ್ಕಿಂತ ಮುಂಚೆ ದೂರದಿಂದ ಸಭೆ ಮಕ್ಕಳಿಗೆ ಕಾಣಿಸುತ್ತಾರೆ. ಇಸಾಕನನ್ನು ನೋಡಿದ ತಕ್ಷಣ ಒಂಟೆಯಿಂದ ಹಿಡಿದು ಮುಸುಕು ಹಾಕಿಕೊಳ್ಳುತ್ತಾಳೆ. ರೆಬೆಕಾ ಮುಸುಕು ಹಾಕಿಕೊಳ್ಳುವುದು ಇದು ಏನನ್ನು ಸೂಚಿಸುತ್ತದೆ ಎಂದರೆ, ಸಭೆಯಾದ ನಾವು ಲೋಕದಲ್ಲಿ ಇರುವಂಥ ಓಟ ಮುಗಿಸಿದಾಗ, ಕ್ರಿಸ್ತನೊಂದಿಗೆ ಮರಣದ ನಂತರ ಪುನರುತ್ಥಾನದಲ್ಲಿ ಐಕ್ಯವಾಗುವಾಗ, ಲೋಕದ ಜೀವನದ ಓಟ ಮುಗಿಸಿದ ಮೇಲೆ ಲೋಕದಿಂದ ತೆರೆಯಿಂದ ಆ ಕಡೆ ಕ್ರಿಸ್ತನೊಂದಿಗೆ ಹೋಗಬೇಕು. ಈ ಪ್ರಕಾರ ಸತ್ಯವೇದದಲ್ಲಿ ಛಾಯೆ ಮತ್ತು ನಿಜ ಸ್ವರೂಪ ನಾವು ನೋಡುತ್ತೇವೆ. ಈ ರೀತಿಯಾದ ಮತ್ತಷ್ಟು ಆಳವಾದ ಸತ್ಯವೇದ ಉಚಿತ ಅಧ್ಯಯನಕ್ಕಾಗಿ ಕ್ರೈಸ್ತರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಹೋದರ ರಾಜು ಅವರನ್ನು ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 8867768786. ದೇವರು ನಿಮ್ಮನ್ನು ಆಶೀರ್ವದಿಸಲಿ.